ಎಲ್ರಿಗೂ ನಮಸ್ಕಾರ. ಶಾಂತವೀರ ಡಿ ಎಸ್ ಪಿ ಜಂಪಲ್ಲಿ ಆತ್ಮೀಯರೇ, ಇವತ್ತು ನಾನು ಸಿ ಇ ಐ ಆರ್ ಎಂಬ ಪೋರ್ಟಲ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸಿ ಇ ಐ ಆರ್ ಅಂತ ಹೇಳಿದ್ರೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್. ಈ ಪೋರ್ಟಲ್ನ ಲಾಭ ಏನಂತ ಹೇಳಿದ್ರೆ, ನಾವು ಕಳೆದೋಗಿರ್ತಕ್ಕಂಥ ಮೊಬೈಲನ್ನು ಬ್ಲಾಕ್ ಮಾಡಿ ಸುಲಭವಾಗಿ ಪತ್ತೆ ಮಾಡೋಕ್ಕಿರ್ತಕ್ಕಂಥ ಒಂದು ಪೋರ್ಟಲ್ ಇದೆ. ಇದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನಂತ ಹೇಳಿದ್ರೆ, ಮೊದಲಿಗೆ ನಮ್ಮದು ಕೆ ಎಸ್ ಪಿ ಆ್ಯಪ್ ಇದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ನ ಒಂದು ಆ್ಯಪ್ ಇದೆ. ಆ್ಯಪಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರಲ್ಲಿ ನಾವು ಇ ಲಾಸ್ಟ್ ಅಂತಕ್ಕಂಥ ಆಪ್ಷನ್ನಿಗೆ ಹೋಗಿ ಅಲ್ಲಿ ನಾವೊಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ರೆ ನಮಗೊಂದು ಅಪಾಯಿಂಟ್ಮೆಂಟ್ ಸಿಗುತ್ತೆ. ಇದನ್ನು ಮಾಡಿಟ್ಕೋಬೇಕು. ಎರಡನೇ ಸ್ಟೆಪ್ಪಲ್ಲಿ ನಾವು ಕಳ್ಕೊಂಡಿರ್ತಕ್ಕಂಥ ಒಂದು ಸಿಮ್ನ ಡೂಪ್ಲಿಕೇಟ್ ಸಿಮ್ಮನ್ನು ಪಡ್ಕೋಬೇಕು. ಎರಡೂ ಕೆಲಸ ಆದ ನಂತರ ನಾವು ನೆಕ್ಸ್ಟು www.cir.gov.in ಹೋಗಿ ಅಲ್ಲಿ ಲಾಗಿನ್ ಆಗಿ ನಾವು ಅದನ್ನು ಓಪನ್ ಮಾಡಿದ ತಕ್ಷಣ ಆ ಪೋರ್ಟಲ್ನ ಮುಖಪುಟ ಓಪನ್ ಆಗುತ್ತೆ. ಆ ಮುಖಪುಟದಲ್ಲಿ ಒಂದು ರೆಡ್ ಬಾರಲ್ಲಿ ಒಂದು ಆಪ್ಷನ್ ಇರುತ್ತದೆ. ಅದೇನಂತ ಹೇಳಿದ್ರೆ ಬ್ಲಾಕ್ ಸ್ಟೋಲನ್ ಬಾರ್ ಲಾಸ್ಟ್ ಮೊಬೈಲ್ ಅಂತ ಇರ್ತದೆ ಆಪ್ಷನ್. ಅದಕ್ಕೆ ಹೋಗಿ ನಾವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಫಾರ್ಮೆಟ್ ಓಪನ್ ಆಗುತ್ತೆ. ಆ ಫಾರ್ಮೆಟಲ್ಲಿ ಕಳೆದೋಗಿರ್ತಕ್ಕಂಥ ಮೊಬೈಲ್ನ ಡೀಟೇಲ್ಸು, ಆಮೇಲೆ ನಮ್ಮ ವೈಯಕ್ತಿಕ ಡೀಟೇಲ್ಸನ್ನು ಕೇಳುತ್ತೆ. ನಾವು ಅದೆಲ್ಲನೂ ಅಪ್ಲೋಡ್ ಮಾಡಿ ನಾವೊಂದು ಸಬ್ಮಿಟ್ ಮಾಡಿದ್ರೆ ಕೂಡಲೇ ನಮಗೆ 18 ಸಂಖ್ಯೆಯ ಒಂದು ಐ ಡಿ ಸಿಗುತ್ತೆ. ಇದಾಗಿ ಸಬ್ಮಿಟ್ ಆಗಿ 24 ಗಂಟೆಯೊಳಗೆ ಏನಾಗುತ್ತೆ, ನಮ್ಮದು ಐ ಎಮ್ ಇ ಐ ಏನಾಗುತ್ತೆ, ಬ್ಲಾಕ್ ಆಗುತ್ತೆ. ಈ ಬ್ಲಾಕ್ ಆದ ನಂತರ ಯಾರಾದರೂ ನಮ್ಮ ಮೊಬೈಲನ್ನು ಮತ್ತೆ ಯೂಸ್ ಮಾಡಿದರೆ, ಅಂದರೆ ಯಾರಾದರೂ ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥವ್ರು ಅಥವಾ ಬೇರೆ ಸಿಕ್ಕೋರ್ತಕ್ಕಂಥವ್ರು ಏನು ಮಾಡ್ತಾರೆ, ನಮ್ಮ ಮೊಬೈಲನ್ನು ಮತ್ತೆ ಯೂಸ್ ಮಾಡಿದರೆ ಅಥವಾ ಬೇರೆ ಸಿಮ್ ಹಾಕಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಇಮ್ಡಿಯೆಟ್ಲಿ ಪೋರ್ಟಲ್ಗೆ ಒಂದು ಸಿಗ್ನಲ್ ಬರ್ತದೆ. ಆ ಸಿಗ್ನಲ್ ಮುಖಾಂತರ ನಾವೇನು ಮಾಡ್ತಂತಂದರೆ ಮೊಬೈಲು ಯಾರು ಯೂಸ್ ಮಾಡ್ತಿದ್ದಾರೆ, ಆಮೇಲೆ ಅದು ಲೊಕೇಶನ್ ಎಲ್ಲಿದೆ ಅಂತೇಳಿ ಸುಲಭವಾಗಿ ನಾವು ಪತ್ತೆ ಚೇಂಜ್ ಮಾಡ್ತೀವಿ. ಆ ಮೊಬೈಲನ್ನು ಅವ್ರ ಕಡೆಯಿಂದ ಪಡ್ಕೊಂಬಂದು ನಾವು ಸ್ಟೇಷನಲ್ಲಿ ಯಾರು ಮೊಬೈಲನ್ನು ಕಳ್ಕೊಂಡಿರ್ತಾರೋ ಅವರಿಗೆ ತಲುಪಿಸ್ಕೊಳ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾರೆ. ಹಾಗಾಗಿ ಈ ಕೆ ಎಸ್ ಪಿ ಆ್ಯಪು ಮತ್ತು ಸಿ ಐ ಆರ್ ಪೋರ್ಟಲನ್ನು ಬಳಕೆ ಮಾಡಿಕೊಂಡು ಸುಲಭವಾಗಿ ನಾವು ಕಳೆದೋಗಿರ್ತಕ್ಕಂಥ ಮೊಬೈಲನ್ನು ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಇದನ್ನು ಎಲ್ಲರೂ ಬಳಕೆ ಮಾಡಿಕೊಳ್ಳಿ. ಇದು ಸೆಂಟ್ರಲೈಸ್ ಆಗಿರೋದ್ರಿಂದ ಇದುವರೆಗೆ ಸುಮಾರು 600,000 ಹೆಚ್ಚು ಮೊಬೈಲ್ಗಳನ್ನು ಬ್ಲಾಕ್ ಮಾಡಲಾಗಿದೆ. ಇದರಲ್ಲಿ ಸುಮಾರು 2,70,000 ಹೆಚ್ಚು ಮೊಬೈಲ್ಗಳನ್ನು ಈಗಾಗಲೇ ಟ್ರೇಸ್ ಮಾಡಲಾಗಿದೆ. ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ನಾವೆಲ್ಲರೂ ಮಾಡ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಕೆಲಸ ಇದು. ಹಾಗಾಗಿ ಇದನ್ನು ಸದುಪಯೋಗ ಮಾಡ್ಕೋಬೇಕಂತೇಳಿ ನಾನು ಸಾರ್ವಜನಿಕರಿಗೆ ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು.